ಈಗ ಬಂದಂತಹ ಬ್ರೇಕಿಂಗ್ ಸುದ್ದಿ ಇದು. ದರ್ಶನ್ ಅಂಡ್ ಗ್ಯಾಂಗ್ 13 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಬೇಕಾಗತ್ತೆ. ಜುಲೈ 4ರವರೆಗೂ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಲಾಗಿದೆ. ಇದರ ಜೊತೆಗೆ ಎಸ್ಪಿಪಿ ಮತ್ತೊಂದು ಮನವಿಯನ್ನ ಸಲ್ಲಿಸಿದ್ದಾರೆ, ಎಲ್ಲ ಆರೋಪಿಗಳನ್ನ ಒಂದೇ ಜೈಲಿನಲ್ಲಿ ಇಡೋದು ಬೇಡ, ಕಾರಣ ಅವರು ಒಟ್ಟಿಗೆ ಇದ್ರೆ ಗಲಾಟೆ ಮಾಡ್ಕೊಳ್ತಾರೆ, ಹೊಡೆದಾಡ್ಕೊಳ್ತಾರೆ, ಹಾಗಾಗಿ ಬೇರೆ ಬೇರೆ ಜೈಲಿನಲ್ಲಿ ಅವರನ್ನ ಇಡಬೇಕು ಅಂತ ಎಸ್ಪಿಪಿ ಮನವಿಯನ್ನ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಈಗ ನ್ಯಾಯಾಧೀಶರು ಸೋಮವಾರಕ್ಕೆ ಮುಂದೂಡಿದ್ದಾರೆ. ಎಲ್ಲರನ್ನೂ ಒಂದೇ ಜೈಲಿನಲ್ಲಿ ಇಡೋದು ಬೇಡ, ಬೇರೆ ಬೇರೆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಬೇಕು ಅನ್ನುವಂತಹ ಮನವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್. ಕೋರ್ಟ್ನಿಂದ ಜೈಲಿಗೆ ದರ್ಶನ್ ಕರೆದೊಯ್ಯಲಿರುವ ಪೊಲೀಸರು. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲಿನವರೆಗೂ ಕೂಡ ಒಂದ್ ರೀತಿ ಬಿಗಿ ಭದ್ರತೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಸೆಕ್ಯೂರಿಟಿ ಹೇಗಿದೆ, ಅಲ್ಲಿನ ಸದ್ಯದ ಚಿತ್ರಣ ವಿವರಿಸೋದಾದ್ರೆ? ವೀಣಾ, ಏನು ಇವತ್ತು ಹೇಗಿದ್ರು ಕೂಡ ಪರಪ್ಪನಗಾರ ಕೇಂದ್ರ ಕಾರಾಗೃಹಕ್ಕೆ ಖಂಡಿತ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ನೀಡ್ತಾರೆ ಅನ್ನೋಂತ ಮಾಹಿತಿ ಇದ್ದದ್ರಿಂದ ಇಲ್ಲಿ ಏನು ಪರಪ್ಪನಗಾರದಲ್ಲಿ ಏನು ಮೊದಲನೇ ಗೇಟ್ ನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ. ಯಾರ ದರ್ಶನ್ ಅವರ ಅಭಿಮಾನಿಗಳನ್ನ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ, ಮಾಧ್ಯಮಗಳನ್ನ ಹೊರತುಪಡಿಸಿ. ಆಮೇಲೆ ಇನ್ನೊಂದು ಇವತ್ತು ಅಂತಂದ್ರೆ ಶನಿವಾರ ಇವತ್ತು ಯಾವುದೇ ವಿಸಿಟರ್ಸ್ ಗೆ ಹಲೋ ಇಲ್ದೆ ಇರೋದ್ರಿಂದ ಯಾರು ವಿಸಿಟರ್ಸ್ ಒಳಗಡೆ ಇಲ್ಲ, ಹಾಗಾಗಿ ಸಾರ್ವಜನಿಕರನ್ನ ನಿರ್ಬಂಧಿಸೋದು ಬಹಳ ಸುಲಭ. ಪೊಲೀಸ್ನವರು ಅದಕ್ಕಾಗಿನೇ ಮೇನ್ ಗೇಟ್ ನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೊಂಡು ಯಾವುದೇ ಸಾರ್ವಜನಿಕರಿಗೂ ಅಥವಾ ಯಾವುದೇ ಅಭಿಮಾನಿಗಳನ್ನು ಕೂಡ ಒಳಗಡೆಗೆ ಬಿಡ್ತಾ ಇಲ್ಲ. ಸಂಪೂರ್ಣವಾದಂತಹ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ಯಾವುದೇ ರೀತಿಯಾದಂತಹ ಅಂದ್ರೆ ಏನೀಗ ನ್ಯಾಯಾಲಯದ ಆವರಣದಲ್ಲಿ ಅಭಿಮಾನಿಗಳು ಬಂದಿದ್ರು ದರ್ಶನ್ ಅವರು ಆ ರೀತಿಯಾದಂತಹ ನ್ಯೂಸ್ ಏನ್ಸ್ ಇಲ್ಲಿ ಪರಪ್ಪನಗಾರ ಕೇಂದ್ರ ಕಾರಾಗೃಹದ ಬಳಿ ಆಗ್ಬಾರದು ಅನ್ನೋದಕ್ಕೆ ನಿಟ್ಟಿನಲ್ಲಿ ಜೈಲಿಗೆ ಸಂಪರ್ಕ ಕಲ್ಪಿಸುವಂತಹ ಪರಪ್ಪನಗಾರ ಸುತ್ತಮುತ್ತಲು ಒಂದು 4-5 ರಸ್ತೆಗಳಿದೆ, ಎಲ್ಲ ಕಡೆಗೂ ಕೂಡ ಬ್ಯಾರಿಕೇಡ್ ಗಳನ್ನು ಹಾಕಲಾಗಿದೆ. ಮತ್ತು ಅಷ್ಟೊಂದು ಏನು ಅಭಿಮಾನಿಗಳು ಇಲ್ಲಿ ಇನ್ನೂ ಬಂದಿಲ್ಲ ಅಂತ ಬಹುಶಃ ಏನು ಏನು ನ್ಯಾಯಾಲಯದ ಆವರಣದಿಂದ ದರ್ಶನ್ ಅವರು ಬಿಡ್ತಾ ಇದ್ದಂತೆ ಇಲ್ಲಿಗೆ ಏನಾದ್ರು ಬರಬಹುದು ಅಥವಾ ಅವರಿಂದನೆ ಬರಬಹುದು ಅನ್ನೋಂತ ಒಂದಷ್ಟು ಊಹಾಪೋಹಗಳು ಇರೋದ್ರಿಂದ ಪೊಲೀಸರು ಅದಕ್ಕೂ ಕೂಡ ಸಿದ್ಧತೆಗಳನ್ನ ನಡೆಸ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಮತ್ತು ಯಾವುದೇ ರೀತಿಯಾದಂತಹ ದರ್ಶನ್ ಅವರ ಅಭಿಮಾನಿಗಳನ್ನ ಇಲ್ಲಿ ಸುಳಿಯದಂತೆ ಎಚ್ಚರವನ್ನು ಕೂಡ ವಹಿಸಿದ್ದಾರೆ. ವೀಣಾ, ಎಸ್ ಎಸ್, ಅಂದ್ರೆ ಮಂಜು ಸ್ವಲ್ಪ ಹೊತ್ತಿನಲ್ಲಿ ಫ್ಯಾನ್ಸ್ ಬರುವಂತಹ ಸಾಧ್ಯತೆಗಳಿದೆ, ಅದನ್ನ ತಳ್ಳಿ ಹಾಕುವ ಹಾಗಿಲ್ಲ ಅಲ್ವಾ? ಹೌದು ಹೌದು, ಖಂಡಿತವಾಗ್ಲೂ ಕೂಡ ಅದಕ್ಕಾಗಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಲಾಗಿದೆ. ಇನ್ನು ಜೈಲಿನ ಒಳಗಡೆ ಏನೀಗ 4 ಜನ ಬರ್ತಾ ಇದಾರೆ ಇವರಿಗೆ ಅಂದ್ರೆ ಬಹುಶಃ ದರ್ಶನ್ ಅವರನ್ನ ಪ್ರತ್ಯೇಕವಾದಂತ ಕೊಠಡಿಯಲ್ಲಿ ಇರಿಸಬಹುದು. ಇನ್ನು ಉಳಿದಂತ ಅವರ ಸ್ನೇಹಿತರುಗಳನ್ನ ಈಗಾಗಲೇ ಏನು 9-10 ಜನ ಒಂದೊಂದು ಕೊಠಡಿಯಲ್ಲಿ ಇಡಬಹುದು ಅಂತೇಳಿ ಅದಕ್ಕೆ ಈಗಾಗಲೇ ಒಂದು ಕೊಠಡಿಯನ್ನ ಅವರಿಗೆ ನೀಡಲಾಗಿದೆ. ಇವರ ಈ ಒಂದು ಏನು ಆರೋಪಿಗಳು ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಈಗ ಇವರೊಟ್ಟಿಗೆ 4 ಜನ ಬರ್ತಾ ಇರೋದ್ರಿಂದ ಇವ್ರ 3 ಜನನ್ನು ಕೂಡ ಅದೇ ಕೊಠಡಿಯಲ್ಲಿ ಸೇರಿಸಬಹುದು, ಇಲ್ಲದಿದ್ದಲ್ಲಿ ಮತ್ತೊಂದು ಪ್ರತ್ಯೇಕವಾದಂತಹ ಕೊಠಡಿಯನ್ನ ಕೊಡಬಹುದು. 8-10 ಜನಕ್ಕೆ ಒಂದೊಂದು ಕೊಠಡಿಯನ್ನ ಕ್ವಾರಂಟೈನ್ ಕೊಠಡಿಯನ್ನ ನೀಡಲಾಗ್ತಾ ಇದೆ. 14 ದಿನಗಳ ಕಾಲ ಅವರನ್ನ ಗರಿಷ್ಠ 14 ದಿನಗಳ ಕಾಲ ಆ ಒಂದು ಕ್ವಾರಂಟೈನ್ ಅಲ್ಲಿ ಇಡಬಹುದು. ಇಲ್ಲಿ ಕೂಡ ಬಿಗಿ ಭದ್ರತೆ ಇದೆ. 3 ಗೇಟ್ ಮುಂದಿನ ಹಂತದಲ್ಲಿ ಮತ್ತಷ್ಟು ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ಪಡಿತೀನಿ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.